ಏನಂತೆ? ಯಾಕಂತೆ? ಎಲ್ಲಂತೆ? ಯಾರಂತೆ? ಎಷ್ಟಂತೆ? ಯಾಕಂತೆ? ಎಲ್ಲಕ್ಕೂ ಉಂಟು ಉತ್ತರ, ಬಂದಿರಿ ನಮ್ಮಯ ಹತ್ತಿರ. ಅಚಲ ಭಾರತಿ, ಅಚಲ ಭಾರತಿ. ಇಲ್ಲಿ ಒಬ್ಬ ಹುಡುಗ ಇದ್ದಾನೆ, ಅವನು ಯಾವುದೋ ಒಂದು ವಿಶೇಷವಾದ ಆಟದ ಸಾಮಾನು ಇಟ್ಕೊಂಡಿದ್ದಾನಂತೆ. ಏನದು ನೋಡೋಣ, ಬನ್ನಿ. ಅಚಲ ವಿಸ್ಮಯ ಲೋಕ, ಅನ್ ಅಮೇಜಿಂಗ್ ವರ್ಲ್ಡ್ ಆಫ್ ಲಿಮಿಟ್ಲೆಸ್ ಫನ್, ಬ್ರಾಟ್ ಟು ಯು ಬೈ ಅಚಲ ಭಾರತಿ ಟ್ರಸ್ಟ್. ಸಿದ್ಧಯ್ಯ ಪುರಾಣಿಕ ಅನ್ನೋದು ಕನ್ನಡ ಅಧಿಕಾರ ಕ್ಷೇತ್ರದಲ್ಲಿ, ಕಾವ್ಯ ಕ್ಷೇತ್ರದಲ್ಲಿ, ಸಮಾಜ ಕ್ಷೇತ್ರದಲ್ಲಿ ಒಂದು ಪರಿಚಿತವಾದ ಹೆಸರು. ತುಂಬಾ ಜನಕ್ಕೆ ಗೊತ್ತಿದೆ ಇದು. ಅವರು ಕಲಬುರಗಿ ಜಿಲ್ಲೆಯವರು, ಹೈದರಾಬಾದ್ ಓದನ ಮುಗಿಸಿದ್ರು, ಅಧಿಕಾರಿಗಳಾಗಿದ್ರು, ಕೊನೆಗೆ ಟ್ರಾನ್ಸ್ಪೋರ್ಟ್ ಕಮಿಷನರ್ ಆಗಿದ್ರು, ಸಾರಿಗೆ ಕಮಿಷನರ್ ಆಗಿ ಅವ್ರು ರಿಟೈರ್ ಆದರು. ಕನ್ನಡ ಸಾಹಿತ್ಯದಲ್ಲಿ ಅವ್ರು ಮಾಡಿದ ಉಪನ್ಯಾಸಗಳೇ ಲೆಕ್ಕ ಇಲ್ಲ. ಉರ್ದು ಭಾಷೆ ಅದ್ಭುತವಾಗಿ ಬರ್ತಾ ಇತ್ತು ಅವ್ರಿಗೆ. ಹಾಗೆಯೇ ಹಳೆಗನ್ನಡ ಚೆನ್ನಾಗಿ ಅಭ್ಯಾಸ ಮಾಡಿದ್ರು. ಸಂಸ್ಕೃತ ವ್ಯಾಸಂಗ ಸಾಗಿತ್ತು. ಅವರು ಬರೆದ ಕೃತಿಗಳು ಕೂಡ ತುಂಬಾ ಇವೆ. ಮುಖ್ಯವಾದದ್ದು ಅವರು ಮಕ್ಕಳನ್ನ ಕುರಿತು ಬರೆದಂತ ಅಜ್ಜನ ಕೋಲಿದು ನನ್ನಯ್ಯ ಕುದುರೆ ಅಂತಿದೆಯಲ್ಲ, ಈ ಪದ್ಯ ತುಂಬಾ ಇಷ್ಟ ಆಯ್ತು ಎಲ್ಲರಿಗೂ. ಇಷ್ಟು ಸಮೇತ ಬಂದಿದೆ ಪುಸ್ತಕ. ಅಜ್ಜನ ಕೋಲಿದು ನನ್ನಯ್ಯ ಕುದುರೆ ಅಂದ್ರೆ ಅಜ್ಜ ಪಾಪ ನಡೆದಾಡಕ್ಕೆ ಅಂತ ಮಾಡ್ಕೊಂಡಿರೋದು, ವಯಸ್ಸಾದ್ಮೇಲೆ ನೆಲ ಊರು ನಡಿಬೇಕಲ್ಲ, ಅದು ಇವನಿಗೆ ಕುದುರೆ ಆಗ್ಬಿಡುತ್ತೆ. ಅಂದ್ರೆ ಟೈ ಅಂತ ಹೋಗ್ಬಿಟ್ಟು ಅದ ಇಟ್ಕೊಂಡು ಹೋಗ್ತಾ ಇರ್ತಾರ. ಹೇಳ್ಬೇಕಾದ ಮಕ್ಕಳಿಗೆ ತುಂಬಾ ಇಮ್ಯಾಜಿನೇಟಿವ್ ನೋಡಿ, ಅವರು ಎಷ್ಟು ಉತ್ಸಾಹ ಇರುತ್ತೆ ಕಲ್ಪನೆಯಲ್ಲಿ ಎಲ್ಲ ಆಗ್ಲೇ ಅದು ಹಾರ್ಬಿಡ್ತಾರೆ. ನಮ್ಮ ಮನೆ ಮುಂದೆ ಎಷ್ಟೋ ಜನ ಹುಡುಗರು ಬರ್ತಾ ಇರ್ತಾರೆ, ಈ ತೊಂಡ್ಬರ ಅಂತಂದ್ರೆ ಸೈಕಲ್ ಮೇಲೆ ಹೊರಗೆ ಹೋಗಿ, ಸೈಕಲ್ ಮೇಲೆ ಇದೆ ಕೈ ನಡಿ ಅನ್ಕೊಂಡು ಹೋಗ್ತಾರೆ. ಈಗ ಸ್ಕೂಟರ್ ಎಲ್ಲ ಹೋದಂಗೆ ಹೋಗ್ತಾರೆ, ಕಾರ್ ಬಿಟ್ಕೊಂಡಂಗೆ ಬಿಟ್ಬಿಡ್ತಾರೆ, ಒಂದ್ ಸಣ್ಣ ಟೈಪ್ ಕೊಟ್ಬಿಟ್ಟು ಅದ್ರ ಆಟ ಆಡ್ಕೊಂಡು ಹೋಗ್ತಾರೆ. ಹೀಗೆ ಮಕ್ಕಳ ಮನಸ್ಸಿನಲ್ಲಿ ಭಾವನೆಗಳು ಗರಿಗೆದರುವಂತೆ ಮಾಡುವಂತಹ ಒಂದು ಪದ್ಯ ಅಜ್ಜದ ಕೋಲಿದು ನನ್ನಯ ಕುದುರೆ.
ಪದ್ಯ ನಿಮ್ಗೆ ಇಷ್ಟ ಆಯ್ತಾ ಮಕ್ಕಳೇ? ಇದೇ ರೀತಿ ಎಲ್ಲ ಪದ್ಯಗಳನ್ನು ಕೇಳೋದಿಕ್ಕೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ, ಅವಾಗ ಎಲ್ಲ ಪದ್ಯಗಳು ಕಥೆಗಳೆಲ್ಲ ನೀವು ನೋಡ್ತಾ ಇರ್ಬೋದು. ಮಾಡ್ತೀರಾ ಅಲ್ವಾ? ಬಾಯ್.